ಮತ್ತೆ ಅಭಿವೃದ್ಧಿ ಕೆಲಸಗಳು ನಿಮಗೇನೆ ಗೊತ್ತು. ನಾನು ಎಂ ಎಲ್ ಸಿ ಆಗಿದ್ದಂಗೆ ಆನಂದ್ ಹೇಳ್ದಂಗೆ 2015ರಲ್ಲಿ ನಾವು ವಾಟರ್ ಪ್ಲಾಂಟ್ಸ್ ಒಂದು ಫಸ್ಟ್ ಒನ್ ಇಡೀ ಬೆಂಗಳೂರಲ್ಲಿ ಯಾರು ವಾಟರ್ ಪ್ಲಾಂಟ್ ವಾಟರ್ ಈ ಆರ್ ಓ ವಾಟರ್ ಪ್ಲಾಂಟ್ಸ್ ಬಗ್ಗೆನೇ ಯಾರಿಗೂ ಗೊತ್ತಿರಲ್ಲ. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನೇ, ನನ್ನ ಫಂಡಿಂದ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು ಆ ಸಮಯದಲ್ಲಿ. ಫಸ್ಟ್ ಹೆಬ್ಬಾಳ ವಾರ್ಡ್ಗೆ ನಾವು ವಾಟರ್ ಪ್ಲಾಂಟ್ ಕೊಟ್ಟು ಅದಾದ ನಂತರ ಸುಮಾರು 36 ವಾಟರ್ ಪ್ಲಾಂಟ್ಸ್ನ ನಮ್ಮ ಕ್ಷೇತ್ರಕ್ಕೆ, ಹೆಬ್ಬಾಳ ಕ್ಷೇತ್ರಕ್ಕೆ ನಾನು ಕೊಟ್ಟಿದ್ದು. ಅದಾದ ನಂತರ ಅದು ಇಡೀ ಬೆಂಗಳೂರಿಗೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಸ್ಕೀಮೇ ತಂದ್ಬಿಟ್ರು. ಕೆಆರ್ ಐ ಡಿಯಲ್ಲಿಂದ ಸುಮಾರು ಒಂದು 8,000-10,000 ಪ್ಲಾಂಟ್ಸ್ ಮಾಡಬೇಕು ಅಂತ ಹೇಳಿ ಇದನ್ನು ಮಾನದಂಡವಾಗಿ ಇಟ್ಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಸ್ವಾಮಿಗಳೇ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಮೇಲೆ ವಾಟರ್ ಪ್ಲಾಂಟ್ಸ್ ಆಮೇಲೆ ಮಾಡಿದ್ದು. ಈ ಥರ ಶುದ್ಧ ಕುಡಿಯುವ ನೀರಿನ ಯೋಜನೆ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಾದ ನಂತರ ನಿಮಗೆ ಗೊತ್ತು, ರಸ್ತೆಗಳು, ಚರಂಡಿಗಳು ಎಲ್ಲ ಒಂದು 80% ಕೆಲಸಗಳು ಕಾನ್ಸಿಸ್ಟೆನ್ಸಿಗೆ ಮುಗಿದಿದೆ. ಇನ್ನೊಂದು 20% ಬ್ಯಾಲೆನ್ಸ್. ನಾನು ಶಾಸಕನಾದಮೇಲೆ ಇದೇ ನೀವು ಕೂತಿದ್ದೀರಲ್ಲ, ಇದೇ ರಸ್ತೆಯಲ್ಲಿ ಎಕ್ಸ್ಪ್ರೆಸ್ ಕಾವೇರಿ ಲೈನ್ ಕೊಡಿಸಿದ್ದು. ಇಲ್ಲಿಂದ ಹಿಡಿದು ನಮ್ಮ ಕನಕನಗರ ಎಂಡ್, ನಮ್ಮ ಅಖಂಡ ಕಾನ್ಸಿಸ್ಟೆನ್ಸಿ ಎಂಡ್ಗೆ ಕಾವಲ್ ಬೈರ್ಸದ ಪಿ ಎನ್ ಟಿ ಕ್ವಾರ್ಟರ್ಸ್ ತನಕ ಎಕ್ಸ್ಪ್ರೆಸ್ ಲೈನ್ ಕೊಡಿಸಿ ಎಕ್ಸ್ಟ್ರಾ ನೀರು ತಗೊಂಬಂದಿದ್ದು. ಅದಾದ ನಂತರ ನಮ್ಮ ಪಿ ಯು ಸಿ ಕಾಲೇಜ್ ಮಾಡಿಸಿತ್ತು, ಡಿಗ್ರಿ ಕಾಲೇಜ್ ಮಾಡಿಸಿತ್ತು, ಟೆಂಡರ್ ಶೂರ್ ರಸ್ತೆಗಳು ಮಾಡಿಸಿತ್ತು, ಮತ್ತು ಡಯಾಲಿಸಿಸ್ ಸೆಂಟರ್ ಕಟ್ಟಿಸಿದ್ದು. ಮತ್ತು 3.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇನ್ನು 1.5 ತಿಂಗಳಲ್ಲಿ ಜೆ ಸಿ ನಗರ ಗೌರ್ಮೆಂಟ್ ಹಾಸ್ಪಿಟಲ್ನ ಮೇಲ್ದರ್ಜೆಗೇರಿಸಿ 40 ಬೆಡ್ಗಳ ಪರ್ಮನೆಂಟ್ ಹಾಸ್ಪಿಟ್ಲು ಮಾಡ್ತಾ ಇದ್ದೀವಿ. ಕೊರೋನಾ ಬಂದನು ಅದಕ್ಕೆ, ಯಾಕಂದರೆ ಮನೆ ಕಳಿಸ್ತಾರೆ ನಮಗೆ. ಕೊರೋನಾ ಬಂದಾಗ ನಮಗೆ ಹಾಸ್ಪಿಟಲ್ನ ನಮ್ಮ ಕಾನ್ಸಿಸ್ಟೆನ್ಸಿಲಿ ಎಲ್ಲಿ ಹಾಸ್ಪಿಟ್ಲು ಇರಲಿಲ್ಲ ನಮಗೆ. ಎಲ್ಲ ನಮ್ಮ ಪುಣ್ಯಕ್ಕೆ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲು, ಪಾಪ ಪ್ರೈವೇಟ್ ಆದ್ರೂ ಅವರು ನಮಗೆ ಭಾಳಷ್ಟು, ನನಗೆ ಆನಂದ್ ಮಾತ್ರ ಯಾವತ್ತೂ ತೆಗ್ದಾಕಲ್ಲ, ಅವರು ಭಾಳಷ್ಟು 100-ಜನಕ್ಕೆ ವಾರ್ಡು ತುಂಬ ಕಮ್ಮಿ ದುಡ್ಡು ಮಾಡಿ ಎಲ್ಲ ಕೊಟ್ಟರು. ಈಗ ನಮ್ಮದೇ ಆಸ್ಪತ್ರೆ ಇನ್ನು 1.5 ತಿಂಗಳಲ್ಲಿ ಉದ್ಘಾಟನೆ ಮಾಡಿಸ್ತಾ ಇದ್ದೀನಿ ಅದನ್ನು. 40 ಬೆಡ್ಗಳ ಪರ್ಮನೆಂಟ್ ಹಾಸ್ಪಿಟ್ಲು, 1.5 ಕೋಟಿ ಅದಕ್ಕೆ ಖರ್ಚಾಗಿದೆ. ಮತ್ತು 100 ಬೆಡ್ಗಳ ಹಾಸ್ಪಿಟ್ಲು ಮಾಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀನಿ. ನಮ್ಮ ಯೂನಿವರ್ಸಿಟಿ ಇದೆಯಲ್ಲ, ನಮ್ಮ ಭೂಪಸಂದ್ರಕ್ಕೆ ಹೋಗೋ ರೋಡಲ್ಲಿ ಎಡಭಾಗದಲ್ಲಿ ಆ ಜಾಗವನ್ನು ನೋಡಿಸಿ ಕಮಿಷನರ್ ಕರೆಸಿ ಅದು ಪ್ರಸ್ತಾವನೆ ಇಟ್ಟಿದ್ದೀನಿ. 100 ಬೆಡ್ಗಳ ಆಸ್ಪತ್ರೆ ನಮ್ಮ ಕಾನ್ಸಿಸ್ಟೆನ್ಸಿಲಿ ಮಾಡಬೇಕು ಅಂತ ನಾನು ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಮುಖ್ಯಮಂತ್ರಿಗಳು ಸಹ ಅದಕ್ಕೆ ಸ್ಪಂದಿಸಿದ್ದಾರೆ. ಆಯ್ತಪ್ಪ, ನೀನು ಮಾಡು, ನಿಂಗೆ ಒಳ್ಳೇದಾಗಲಿ ಅಂತ ಹೇಳಿದರು. ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಯಾವತ್ತೂ ತಾರತಮ್ಯ ಮಾಡಬಾರ್ದು. ಕಾಂಗ್ರೆಸ್ ಆಗಲಿ, ಬಿ ಜೆ ಪಿ ಆಗಲಿ, ಜೆ ಡಿ ಎಸ್ ಆಗಲಿ, ಒಂದ್ಸರಿ ಎಮ್ ಎಲ್ ಎ ಆದಮೇಲೆ ಎಲ್ಲ ಜನಗಳಿಗೂ ನಾನು ಎಮ್ ಎಲ್ ಎ, ನಿಮ್ಮ ಕೆಲಸ ಮಾಡಲಿಕ್ಕೆ ನಾನಿರೋದು. ಮುಖ್ಯಮಂತ್ರಿ ಆದವರು ಸಹ ಒಂದು ಪಕ್ಷಕ್ಕೆ ಮುಖ್ಯಮಂತ್ರಿ ಅಲ್ಲ, ಅವರು ಎಲ್ಲ ಪಕ್ಷದ ಶಾಸಕರಿಗೂ ಅವರು ಮುಖ್ಯಮಂತ್ರಿ ಅನ್ಸ್ಕೋತಾರೆ. ನನ್ನ ಪ್ರಕಾರ ಬಸವರಾಜ ಬೊಮ್ಮಾಯಿ ಅವರು ಇರೋದ್ರಲ್ಲಿ ಒಳ್ಳೆಯವರು, ಅವರು ನಮಗೆ ಸಹಕಾರ ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಮುಂದೆನೂ ಮುಂಚೆನೂ ಕೊಟ್ಟಿದ್ದಾರೆ, ಈಗಲೂ ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಯಾವುದೇ ಕೆಲಸ ಆಗಿಲ್ಲ ಅಂತ ಯಾರು ವಾಪಸ್ ಹೋಗಬಾರ್ದು ಅನ್ನೋದೇ ನನ್ನ ಉದ್ದೇಶ, ಪ್ರಾಮಾಣಿಕ ಪ್ರಯತ್ನ ನಂದು. ನನ್ಗೆ ಸುಳ್ಳು ಗಿಳ್ಳು ನನಗೆ ಹೇಳಕ್ಕೆ ಬರೋಲ್ಲ, ನನಗೆ ಆ ಥರ ನಾಟಕ ಆಡೋಕ್ಕೆ ಬರೋಲ್ಲ. ಆ ಥರ ಅದೆಲ್ಲ ಹೆಣ್ಮಕ್ಳು ಕರೆದ್ಬಿಟ್ಟು ಒಂದು 50 ಸೀರೆ ಕೊಟ್ಬಿಡೋದು, ಅದೇನೋ ಕುಂಕುಮ ಕೊಟ್ಬಿಡೋದು, ನನಗೆ ಆ ನಾಟಕ ಗೊತ್ತಿಲ್ಲ. ಆ ನಾಟಕ ನನಗೆ ಗೊತ್ತಿಲ್ಲ, ಸೀರೆ ಕೊಡೋದು, ಕುಂಕುಮ ಕೊಡೋದು ಅವರಿಗೆ, ಆ ನಾಟಕ ನನಗೆ. ಜನಗಳು ಕೆಲಸ ಮಾಡಬೇಕು, ನೀರು ಬೇಕಾ, ವಿದ್ಯುತ್ ಬೇಕಾ, ಹಾಸ್ಪಿಟ್ಲ್ ಬೇಕಾ, ಸ್ಕೂಲ್ ಬೇಕಾ, ಕಾಲೇಜ್ ಬೇಕಾ, ಮತ್ತು ರಸ್ತೆಗಳು ಬೇಕಾ, ಬಡವರಿಗೆ ಮೆಡಿಸನ್ ಬೇಕಾ, ಮಕ್ಕಳ ಸ್ಕೂಲ್ ಫೀಸ್ ಬೇಕಾ, ಡಯಾಲಿಸಿಸ್ ಸೆಂಟ್ರ್ ಬೇಕಾ, ಡಯಾಲಿಸಿಸ್ ಮಾಡ ಫ್ರೀ ಡಯಾಲಿಸಿಸ್. 5 ವರ್ಷದಿಂದ ನಾವು ಇದು ಆನಂದ ಹೇಳ್ತದ್ದು ನಮ್ಮ ಅಂಬೇಡ್ಕರ್ ಕಾಲೇಜೆಲ್ಲ ಮಾಡ್ತಾ ಇರೋದು. ಈ ಕೊರೋನಾ ಟೈಮ್ ಅಂತ ನನಗೆ ಸ್ವಲ್ಪ ದುಡ್ಡು ಕೊಡ್ಲಿಕ್ಕೆ ಆಗಿರಲಿಲ್ಲ, 10 ಲಕ್ಷ ಆಗ್ಬಿಟ್ಟಿತ್ತು ಬಿಲ್ಲು. ನಿನ್ನೆ 5 ಲಕ್ಷ ಕಳಿಸ್ದೆ ಎಲ್ಲ, ನಿನ್ನೆ ಕೊಟ್ಟಿಲ್ಲ ದುಡ್ಡು, ನಿನ್ನೆ 5 ಲಕ್ಷ ಕಳಿಸ್ದೆ, ಇನ್ನು 5 ಲಕ್ಷ ಕೊಡ್ತೀನಿ ಬರೋ ತಿಂಗಳು ಅಂದ್ಬಿಟ್ಟು. ತಿಂಗಳ 2-2 ಲಕ್ಷ ಆಗ್ತದೆ ಖರ್ಚು. ಇದನ್ನೆಲ್ಲ ನಾವು ಹೇಳ್ತೀವ, ಯಾರು ಫಲಾನುಭವಿಗಳು ಯಾರು ಇರ್ತಾರೆ, ಯಾರು ಬಡವರು ಇರ್ತಾರೆ ಅವ್ರಿಗೆ ಗೊತ್ತು. ಆದ್ದರಿಂದ ನಾನು ಇನ್ನೇನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ. ನಿಮ್ಮ ಸೇವೆ ಮಾಡಲಿಕ್ಕೆ ನಾನು, ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಆನಂದ, ನಾವೆಲ್ಲ ಸಿದ್ಧ ಇರ್ತೀವಿ. ನಿಮ್ಮ ಹಿರಿಯರ ಕಿರಿಯರ ನಮ್ಮ ಹೆಣ್ಮಕ್ಳ ಎಲ್ಲ ಆಶೀರ್ವಾದ ಇರಲಿ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಸಪೋರ್ಟ್ ಮಾಡಿ. ನಾನು ಒಳ್ಳೆ ಕೆಲಸ ಮಾಡಿದ್ದೀನಾ ಒಳ್ಳೇದು ಅಂತೇಳಿ, ನಾನು ಕೆಟ್ಟ ಕೆಲಸ ಮಾಡಿದ್ದೀನಾ
ಹೊರಗಡೆ ಹಾಕಿ ನಾನು ಏನು ಅಬ್ಜೆಕ್ಷನ್ ಇಲ್ಲ ಆನಂದ್ಗೂ ಅಷ್ಟೇ ಹೇಳೋದು ಆನಂದ್ ಒಳ್ಳೆ ಕೆಲಸ ಮಾಡೋಣ ವೆರಿ ಗುಡ್ ಒಳ್ಳೆ ಕೆಲಸ ಮಾಡಿದ್ಯ ಅಂತ ಜೊತೆಯಲ್ಲಿ ಆನಂದ್ ಕೆಟ್ಟ ಕೆಲಸ ಮಾಡೋಣ ಆನಂದ್ ಹೊರಗಡೆ ಹಾಕಿ ನಮ್ಗೆ ಏನು ಇದು ಅಬ್ಜೆಕ್ಷನ್ ಇಲ್ಲ ಇಷ್ಟು ಮಾತನ್ನ ಹೇಳಿ ಮುಂದಿನ ದಿವಸಗಳಲ್ಲಿ ಈಗ ಬೆಸ್ಕಾಮ್ ಸಿ ಅವರೇ ನನ್ನ ರಿಕ್ವೆಸ್ಟ್ ನಿಮ್ಮ ಹತ್ರ ಇಷ್ಟೇನೆ ಈಗ ನಾನು ಚೀಫ್ ಇಂಜಿನಿಯರ್ ಅವ್ರಿಗೆ ನನ್ನ ರಿಕ್ವೆಸ್ಟ್ ಇಷ್ಟೇನೆ ಯಾರು ನಿಮ್ಮ ಇಲಾಖೆಯಿಂದ ಮಾಡಿಸ್ತಾ ಇದ್ದೀರಿ ಅವ್ರಿಗೆ ಹೇಳಿ ಗುಡ್ಡಿ ತೋಡಿದ ತಕ್ಷಣ ಮತ್ತೆ ಅದಕ್ಕೆ ಫಿಲ್ಲಿಂಗ್ ಹಾಕ್ಬಿಟ್ಟು ಆಸ್ಪಾಲ್ಟ್ ಮಾಡಿಬಿಟ್ಟು ಅದನ್ನ ಅಶೋಕ್ ಅಂತ ನೀವು ನೋಡ್ಕೋಬೇಕಂತ ಬನ್ನಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಶೋಕ್ ಅವ್ರಿಗೆ ಸಹ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ನಾನು ನಮ್ಮ ಬೆಸ್ಕಾಮ್ ಸಿಇಒವರೆಗೂ ನನ್ನ ಚೀಫ್ ಇಂಜಿನಿಯರ್ ವರೆಗೂ ನನ್ನ ಒಂದು ಮನವಿ ಮತ್ತೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೂ ನನ್ನ ಒಂದು ಮನವಿ ಯಾವುದೇ ರಸ್ತೆಗಳು ಅಡೆತಡೆ ಆಗಬಾರ್ದು ನಮ್ಗೆ ಯಾಕಂದ್ರೆ ಇದು ನಮಗೆ ಲೈಫ್ ಲಾಂಗ್ ಇರುವಂಥದ್ದು ಯಾವ್ದು ನೀವು ಮಾಡ್ತಾ ಇರೋ ಕೆಲಸ ನಮಗೆ ಲೈಫ್ ಲಾಂಗ್ ಇರುವಂಥದ್ದು ತಕ್ಷಣಕ್ಕೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾವೆಲ್ಲ ಸಹಿಸ್ಕೋತೀವಿ ನಮ್ಮೆಲ್ಲ ಜನನು ಸಹಿಸ್ಕೋತಾರೆ ಇದು ನೂರಾರು ವರ್ಷ ಇರುವಂಥದ್ದು ಈ ಕೆಲಸ ಶ್ಲಾಘನೀಯ ಬಟ್ ಅದು ಯಾವಾಗ ರಸ್ತೆ ಅದು ಗುಂಡಿ ತೋಡ್ತೀರಿ ಇಮಿಡಿಯೇಟ್ ಮುಚ್ಚಿಬಿಟ್ಟು ಅದಕ್ಕೆ ಆಸ್ಪಾಲ್ಟ್ ಮಾಡ್ಕೊಟ್ಬಿಡಿ ಅಂತ ನಾನು ನಮ್ಮೆಲ್ಲ ಕ್ಷೇತ್ರದ ಜನಗಳ ಪರವಾಗಿ ನಿಮ್ಗೆ ಕೇಳ್ಕೊತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ.